ಎಸ್ಪಿ ಲೈವ್ ನಮ್ಮೂರ ಪ್ರತಿಭೆಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಡಬ ತಾಲೂಕಿನ ಕುಂಬಾರ ಸ್ವಜಾತಿ ಬಾಂಧವರ ಯುವ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ತೋರ್ಪಡಿಸಿದ್ದಾರೆ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡೆ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರವೀಣ, 7ನೇ ತರಗತಿ, ಶ್ರೀನಾರಾಯಣ ಮತ್ತು ರತ್ನಾವತಿ ಇವರ ಪುತ್ರ. ಖೋಖೋ ಪಂದ್ಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬದಲ್ಲಿ ವಲಯ ಮಟ್ಟದ ಪಂದ್ಯದಲ್ಲಿ ಪ್ರಥಮ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರ್ಪುಂಜದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಶ್ರೀರಾಮ ಪ್ರೌಢಶಾಲಾ ಪಟ್ಟೂರು ಜಿಲ್ಲಾ ಮಟ್ಟದ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಹಾಗೂ ಮೈಸೂರಿನಲ್ಲಿ ವಿಭಾಗ ಮಟ್ಟದಲ್ಲಿ ಭಾಗಿಯಾಗಿರುತ್ತಾನೆ. ಸದಾಶಿವಜಿ, ಶ್ರೀ ತಿಮ್ಮಪ್ಪ ಮತ್ತು ಶ್ರೀಮತಿ ಸಂಕಮ್ಮ ದಂಪತಿಯವರ ಪುತ್ರ. ಕಡಬ ದೊಡ್ಡಕೊಪ್ಪ ಜಾನಮನೆ ಇವರು ತನ್ನ ಪ್ರಾಥಮಿಕ ಹಂತದಲ್ಲಿ ಕಬಡ್ಡಿಯಲ್ಲಿ ಭಾಗವಹಿಸುತ್ತಾ ಬಂದಿದ್ದು ಇದೀಗ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಮಂಗಳೂರು ಝೋನ್ ಮತ್ತು ಇಂಟರ್ ಝೋನ್ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಹಾಗೂ ಅಮೆಚೂರ್ ಕಬಡ್ಡಿ ಸ್ಟೇಟ್ ಲೆವೆಲ್ ಅಂಪೈರ್ ಸರ್ಟಿಫಿಕೇಟ್ ಪಡೆದಿರುತ್ತಾರೆ. ನವ್ಯಶ್ರೀಕೆ, 8ನೇ ತರಗತಿ, ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಒಂತುಡುಕ. ಶ್ರೀ ಹೊನ್ನಪ್ಪ ಕುಂಬಾರ ಮತ್ತು ಶೀಲಾವತಿ ದಂಪತಿಯ ಪುತ್ರಿ. ಕಡಬದ ಕಲಂತರ್ಕದಲ್ಲಿರುವ ಇವರು ಇಂಟರ್ನ್ಯಾಷನಲ್ ಇಯರ್ ಆಫ್ ಲೈಟ್ 2016-17 ಸಾಲಿನ 17ನೇ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಪ್ರತಿಭಾ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕ್ ಪಡೆದಿರುತ್ತಾರೆ. ಅದಲ್ಲದೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ಭಾಗವಹಿಸಿರುತ್ತಾರೆ. ದೀಪಿಕಾಕಿ, 9ನೇ ತರಗತಿ, ಪ್ರಗತಿ ಕಾಣಿಯೂರು ಶಾಲೆ, ಶ್ರೀ ಜತ್ತಪ್ಪ ಕುಂಬಾರ ಹಾಗೂ ಪುಷ್ಪಾವತಿಯವರ ಪುತ್ರಿ. ಕಡಬದ ಕಲಂದಡ್ಕ ನಿವಾಸಿಯಾದ ಇವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಹಾವೇರಿ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ಚತುರ್ಥ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರಿ ಮಾದರಿ ಶಾಲೆ ವಿಟ್ಲದಲ್ಲಿ ನಡೆದ ವಿಭಾಗ ಮಟ್ಟದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರೌಢಶಾಲೆ ಬೇಣೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಹಾಗೂ ಸರಕಾರಿ ಪ್ರೌಢಶಾಲೆ ಎಲಿಮಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಭಾಗವಹಿಸಿರುತ್ತಾರೆ. ಶೋಭಾ, ಪ್ರಥಮ PUC ಸರಕಾರಿ ಪದವಿ ಪೂರ್ವ ಕಾಲೇಜು ಕಡಬ. ಶ್ರೀ ರಾಧಾಕೃಷ್ಣ ಮತ್ತು ರಾಮಕ್ಕ ಇವರ ಪುತ್ರಿ. ಕಡಬ ಮೂರಾಜ ನಿವಾಸಿಯಾದ ಇವರು ಚಿಕ್ಕಮಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಭಾಗಿಯಾಗಿರುತ್ತಾರೆ. ರಕ್ಷಿತ, ಪ್ರಥಮ PUC ಸರಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿನ ವಿದ್ಯಾರ್ಥಿ. ಶ್ರೀ ಪೂವಪ್ಪ ಮತ್ತು ಗಂಗಮ್ಮ ದಂಪತಿಯ ಪುತ್ರಿ. ಕಡಬ ಮೂರಾಜಿಯ ನಿವಾಸಿಯಾದ ಇವರು ಮಂಗಳೂರಿನಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಭಾಗಿಯಾಗಿರುತ್ತಾರೆ. ಸ್ಕಂದ KR, ರೋಹಿತ್ ಅಶ್ವ ಮತ್ತು ತ್ರಿವೇಣಿ ದಂಪತಿಗಳ ಪುತ್ರ. ಕಡಬದ ಕೊಡ್ಡೋಳಿ ಮನೆ ನಿವಾಸಿಯಾದ ಇವರು ಕೇರಳದ ಕಾಸರಗೋಡಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕರಾಟೆಯಲ್ಲಿ 3ನೇ ಸ್ಥಾನ ಗಳಿಸಿರುತ್ತಾರೆ ಹಾಗೂ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರುತ್ತಾರೆ. ಸಂಜನಾ, 9ನೇ ತರಗತಿ, ಶ್ರೀ ರುಕ್ಮಯ ಕುಂಬಾರ ಮತ್ತು ಕವಿತಾ ಇವರ ಪುತ್ರಿ. ಕಡಬದ ಬೇರಿಕೆ ನಿವಾಸಿಯಾದ ಇವರು 2017 ಸಾಲಿನಲ್ಲಿ ಚೆಸ್ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಪ್ರತಿಭೆ. ಇವರು ಮಂಗಳೂರಿನ ಕೋಡಿಯಲ್ಬೈಲ್ನ ಶಾರದಾ ವಿದ್ಯಾನಿಲಯದಲ್ಲಿ ನಡೆದ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ, ಧಾರವಾಡ ಆದರ್ಶ ಬಾಲಿಕಾ ಪ್ರೌಢಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ, ರಾಜ್ಯ ಮಟ್ಟದಲ್ಲಿ ಆಂಧ್ರಪ್ರದೇಶದ ಶ್ರೀ ಸರಸ್ವತಿ ಶಿಶು ಮಂದಿರದಲ್ಲಿ ಪ್ರಥಮ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹರಿಯಾಣದಲ್ಲಿ ಕುರುಕ್ಷೇತ್ರದ ಕೂಡ ಭಾಗವಹಿಸಿರುತ್ತಾರೆ. ತೇಜಸ್, ಸದಾನಂದ ಮತ್ತು ಅನಿತಾ ದಂಪತಿ ಪುತ್ರ. ಕಡಬದ ಕಜ್ಜೋಡಿ ಮನೆ ನಿವಾಸಿಯಾದ ಇವರು ಚಿತ್ರಕಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ನವ್ಯಶ್ರೀ, 9ನೇ ತರಗತಿ, ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಡಬ. ಶ್ರೀ ನಾರಾಯಣ ಮತ್ತು ರತ್ನಾವತಿ ದಂಪತಿಯ ಪುತ್ರಿ. ಕಡಬದ ಮೂರಾಜ ನಿವಾಸಿಯಾದ ಇವರು ಜನಪದ ನೃತ್ಯದಲ್ಲಿ ನೆಲ್ಯಾಡಿ ಪ್ರೌಢಶಾಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಪಾಪೆ ಮಜಲು ಪುತ್ತೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಜಲಜಕ್ಷಿ MR, ಶ್ರೀ ರಾಧಾಕೃಷ್ಣ ಮತ್ತು ರಾಮಕ್ಕ ದಂಪತಿ ಪುತ್ರಿ. ಕಡಬದ ಮೂರಾಜ ನಿವಾಸಿಯಾದ ಇವರು ಹಾಸನದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. ಹರ್ಷಿತಾಜಿ, ಶ್ರೀ ಮೋನಪ್ಪ ಕುಂಬಾರ ಮತ್ತು ದೇವಕಿ ದಂಪತಿಯ ಪುತ್ರಿ.
ಕಡಬದ ಜಾನಮನೆ ನಿವಾಸಿಯಾದ ಇವರು ಎಲಿಮಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಶೋಭಾ ಶ್ರೀ ಶೀನಪ್ಪ ಮತ್ತು ಶಾರದಾ ದಂಪತಿಯವರ ಪುತ್ರಿ. ಕಡಬದ ಕಲಂದರ್ಕ ನಿವಾಸಿಯಾದ ಇವರು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ.